ನೀವು ಬಿಜೆಪಿ ಹೋದ್ರೆ ಕೇಂದ್ರ ಸಚಿವ ಸ್ಥಾನದ ಆಫರ್ ಇದೆ ಏನು ಅಂತ? ಆ ರೀತಿ ಯಾವುದೇ ಒಂದು ಆಫರ್ ಇಲ್ಲ, ಮಾತುಕತೆ ಇಲ್ಲ. ಮೇಡಮ್, ಈಗ ಅಜಯ್ ದೇವಗನ್ ಮತ್ತೆ ಸುದೀಪ್ ನಡುವೆ ಭಾಷಾ ವಿವಾದ ಏರ್ಪಟ್ಟಿದೆ, ಏನ್ ಹೇಳ್ತೀರಿ ಮೇಡಮ್? ಅಲ್ಲ, ಆ ವಿವಾದಕ್ಕೆ ಅವರೇ ಒಂದು ಅಂತ್ಯವನ್ನು ಹಾಡಿದ್ದಾರೆ, ಇನ್ನು ಅದನ್ನು ಮುಂದುವರಿಸಿಕೊಂಡು ಹೋಗಿ ಪ್ರಯೋಜನ ಆಯ್ತಾ? ಕನ್ನಡದ ವಿಚಾರವಾಗಿ ಬಂದಂತ ಸಂದರ್ಭದಲ್ಲಿ ಕನ್ನಡ ಏನು ಹಿಂದಿ ರಾಷ್ಟ್ರೀಯ ಭಾಷೆ ಅಂತ ಹೇಳ್ತಾರೆ, ನಿಮ್ಮ ಅಭಿಪ್ರಾಯ ಏನಿದೆ? ನನ್ನ ಅಭಿಪ್ರಾಯ ಏನು ಅನ್ನೋದು ನೀವು ನನ್ನ ಪಾರ್ಲಿಮೆಂಟ್ ಭಾಷಣವನ್ನು ನೀವು ಕೇಳಿದ್ರೆ ಇದನ್ನ ಪ್ರಶ್ನಿಸೋ ಒಂದು ಇದೇ ಬರ್ತಿರಲಿಲ್ಲ. ನಾನೇ ಮಾತಾಡಿದ್ದೀನಿ ಈ ಕುರಿತು ಪಾರ್ಲಿಮೆಂಟ್ ಅಲ್ಲಿ. ದೊಡ್ಡದಾಗಿ ವಿಷಯನೂ ಇದಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಅವರಿಬ್ಬರ ಮಧ್ಯೆ ಒಂದು ಟ್ವೀಟ್ಸ್ ಏನೋ ನಡೆದಿದೆ, ಅದನ್ನ ಅವರೇ ಆಮೇಲೆ ಎಕ್ಸ್ಪ್ಲನೇಷನ್ ಕೊಟ್ಕೊಂಡಿದ್ದಾರೆ. ನಮಗಿರೋ ಒಂದು ಸಮಾಜದಲ್ಲಿ ಈಗಾಗಲೇ ಇಷ್ಟೊಂದು ಗಲಭೆ ಗೊಂದಲ ಮಧ್ಯದಲ್ಲಿ ಇದೊಂದು ಹೊಸ ವಿವಾದವನ್ನ ಸೃಷ್ಟಿಸೋದು ಬೇಡ ಅಂತ ಅನ್ಕೊಂಡಿದ್ದೀನಿ. ರಾಷ್ಟ್ರ ಭಾಷೆ ಅಲ್ಲ ಅಂತ ಎಲ್ಲರ ಅಭಿಪ್ರಾಯ ಇರುವಂತದ್ದು, ಸಿಎಂ ಕೂಡ ಅದೇ ವಿಚಾರ ಹೇಳ್ತಾ ಇದ್ರು, ನಿಮ್ಮ ಅಭಿಪ್ರಾಯ ಏನಿದೆ? ಇಲ್ಲ, ರಾಷ್ಟ್ರ ಭಾಷೆ ಅಂತ ನಮ್ ಆ ಪ್ರಶ್ನೆನೆ ಬರಲ್ಲ. ಒಂದು ಒಂದು ರಾಷ್ಟ್ರ ಭಾಷೆ ಅನ್ನೋ ಪ್ರಶ್ನೆನೆ ಇಲ್ಲ ನನ್ನ ಪ್ರಕಾರ. ಒಬ್ಬರಿಗೆ ನಾರ್ತ್ ಇಂಡಿಯಾದಲ್ಲಿ ಹಿಂದಿಗೆ ಪ್ರಾಮುಖ್ಯತೆ ಇರಬಹುದು, ನಮ್ಮ ರಾಜ್ಯದಲ್ಲಿ ನಮ್ಮ ಭಾಷೆಗೆ ನಮ್ಮ ಸ್ವಾಭಿಮಾನಕ್ಕೆ ನಾವು ಯಾವತ್ತೂ ಧಕ್ಕೆ ಆಗುವಂತ ಒಂದು ವಿಚಾರಕ್ಕೆ ಯಾರು ಸುಮ್ಮನೆ ಇರಲ್ಲ. ಎಲ್ರಿಗೂ ಆ ಒಂದು ಹೆಮ್ಮೆ, ಆ ಒಂದು ಸ್ವಾಭಿಮಾನ ಅನ್ನೋದು ಇದ್ದೇ ಇರುತ್ತಲ್ವ. ಕನ್ನಡಕ್ಕೆ ಒಂದು ಧ್ವಜ ಅಂತ ಇದೆ, ಕನ್ನಡಕ್ಕೆ ಒಂದು ಕ್ಲಾಸಿಕಲ್ ಲ್ಯಾಂಗ್ವೇಜ್ ಅನ್ನೋ ಅಂತ ಒಂದು ಸ್ಟೇಟಸ್ಸೂ ಇದೆ. ಕನ್ನಡಿಗರು ನಾವು ಎಲ್ಲ ಭಾಷೆಯನ್ನು ಗೌರವಿಸ್ತೀವಿ, ಆದರೆ ನಮ್ಮ ಭಾಷೆಗೆ ಧಕ್ಕೆ ಬರುವಂಥ ವಿಷಯ ಅಂದರೆ ಯಾರೂ ಸುಮ್ಮನೆ ಇರಲ್ಲ. ಬಟ್ ಈ ವಿಷಯನ ನಾನು ಪಾರ್ಲಿಮೆಂಟಲ್ಲಿ ಒಂದು 2 ವರ್ಷದಿಂದನೇ ಮಾತಾಡಿದ್ದೀನಿ ಈ ವಿಷಯದ ಬಗ್ಗೆ.